ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಏನು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಏನಿದೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಕೊಟ್ಟಂತ ಗ್ಯಾರಂಟಿಯನ್ನ ಈಗ ಈಡೇರಿಸಿದೆ. ಅಂದ್ರೆ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿಯೊಬ್ಬ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಈಗ ಭರವಸೆಯನ್ನ ಈಡೇರಿಸಿದೆ. ಸೊ ನಿಮ್ಗೆ ಗೊತ್ತಿರಬಹುದು, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ಪ್ರತಿಯೊಬ್ಬ ಸದಸ್ಯರಿಗೆ 4 ಕೆಜಿ ಅಕ್ಕಿ ಮಾತ್ರ ಸಿಗ್ತಾ ಇತ್ತು. ಈಗ ಅದನ್ನ ಏನು ಕಾಂಗ್ರೆಸ್ ಪಕ್ಷ ತಮ್ಮ ಒಂದು ಬೇಡಿಕೆಯನ್ನ ಕೂಡ ಒಂದು ಈಡೇರಿಸಿ ಈಗ 10 ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರಿಗೆ ನೀಡ್ತಾ ಇದೆ. ಅಂದ್ರೆ ಜೂನ್ 2ನೇ ತಾರೀಕಿನಿಂದ, ಅಂದ್ರೆ ನಾಳೆಯಿಂದನೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ, ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರಿಗೆ 10 ಕೆಜಿ ಅಕ್ಕಿ ಮತ್ತೆ ದ್ವಿದಳ ಧಾನ್ಯಗಳನ್ನ ನೀಡ್ತಾ ಇದ್ದಾರೆ. ದ್ವಿದಳ ಧಾನ್ಯಗಳು ಅಂತಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ದ್ವಿದಳ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ. ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ನಿಮ್ಮ 10 ಕೆಜಿ ಅಕ್ಕಿ ಜೊತೆಗೆ ಸಿಗ್ತಾ ಇದೆ. ಹಾಗೂ ಜೊತೆಗೆ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೂ ಕೊಡ್ತಾ ಇದ್ದಾರೆ, ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೂ ಕೊಡ್ತಾ ಇದ್ದಾರೆ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಕಂಡೀಷನ್ಗಳು ಇದ್ವು, ಕೇವಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಕೊಡ್ತಾ ಇದ್ದಾರೆ ಈ ಒಂದು 10 ಕೆಜಿ ಅಕ್ಕಿ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಕೇವಲ ಈಗ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲರಿಗೂ ಈಗ 10 ಕೆಜಿ ಅಕ್ಕಿ ಜೊತೆಗೆ ದ್ವಿದಳ ಧಾನ್ಯಗಳನ್ನ ಕಾಂಗ್ರೆಸ್ ಪಕ್ಷ ಕೊಡೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ನಾಳಿನಿಂದನೇ ಶುರುವಾಗ್ತಾ ಇದೆ. ನಿಮ್ಮ ಒಂದು ಪಡಿತರ ವಿತರಣೆ ಅಂಗಡಿ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ರೇಷನ್ ಅನ್ನ ಪಡಿಬಹುದು. 10 ಕೆಜಿ ಅಕ್ಕಿ ಜೊತೆಗೆ ದ್ವಿದಳ ಧಾನ್ಯಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಅನ್ನ ನೋಡೋದಕ್ಕೆ ಧನ್ಯವಾದಗಳು.